sadhguru, this morning the four, uh, those accused uh, in the recent hyderabad rape and murder case, uh, they were shot dead by the police in an encounter. as a woman, i am quite disturbed with this series of events. but at the same time, i feel justice is served. sadhguru, do you also feel uh, that they got what they deserved? <laughs> ವ್ಯಾಫ್ ಆ ಯುವತಿಯ ಜೊತೆ ನಡೆದಿದ್ದು ದುರದೃಷ್ಟವಶಾತ್ ಅಂತಹ ಒಂದೇ ಘಟನೆ ಅಲ್ಲ ಮತ್ತಿದು ಬರೀ ನಮ್ಮ ದೇಶದಲ್ಲಿ ಮಾತ್ರ ಆಗ್ತಿಲ್ಲ ಇದು ಜಗತ್ತಿಡೀ ಆಗ್ತಿದೆ ಬರೀ ಸ್ತ್ರೀ ಅನ್ನೋ ಕಾರಣಕ್ಕೆ ಮನುಷ್ಯ ಹೀಗೆ ಕ್ರೌರ್ಯಕ್ಕೆ ಒಳಪಡೋದು ಎಲ್ಲ ಕಡೆ ಆಗ್ತಿದೆ ನಮ್ಮ ದೇಶದಲ್ಲಿ ಅದು ತುಂಬ ಕಡಿಮೆ ಇತ್ತು ಯಾಕಂದರೆ ಈ ಪೀಳಿಗೆ ತನಕ ಮಹಿಳೆಯರು ಹೆಚ್ಚಾಗಿ ರಕ್ಷಿತವಾಗಿದ್ದರು ಮನೆಯೊಳಗಿರ್ತಿದ್ರು ಇದಕ್ಕೆಲ್ಲ ಹೆಚ್ಚು ಅವಕಾಶ ಇರಲಿಲ್ಲ ಪರಿಚಯ ಇರೋರೇ ಇಂಥದ್ದು ಮಾಡ್ತಿದ್ರು ಈ ಥರದ ಕ್ರೌರ್ಯ ಇರಲಿಲ್ಲ ಯಾಕಂದರೆ ಸಾಮಾನ್ಯವಾಗಿ ಮಹಿಳೆಯರು ಸುರಕ್ಷಿತ ಸ್ಥಳದಲ್ಲಿರ್ತಿದ್ರು ಮಹಿಳೆಯರು ಹೊರಗೆ ಬರ್ತಿರೋದು ಇದೇ ಮೊದಲ ಪೀಳಿಗೆ ಈಗಿದು ಹೆಚ್ಚಾಗ್ತಿದೆ ಒಂದರ ಮೇಲೊಂದು ಘೋರ ಕೃತ್ಯಗಳು ಹೆಚ್ಚು ಹೆಚ್ಚು ಕ್ರೂರವಾದವು ನಡೀತಿದೆ ನೀವು ಈ ಯುವತಿಯ ಆಪ್ತ ಸ್ನೇಹಿತರು ಅಥವಾ ಕುಟುಂಬದವರಾಗಿದ್ದರೆ ಖಂಡಿತ ನಿಮಗೆ ಹೀಗೆ ಮಾಡಬೇಕು ಅನಿಸತ್ತೆ ಒಂದು ಉದಾಹರಣೆ ಕೊಡ್ತೀನಿ ಎರಡು ಮೂರು ವರ್ಷದ ಕೆಳಗೆ ನಾನು ಕ್ಯಾಲಿಫೋರ್ನಿಯಾದಲ್ಲಿದ್ದೆ ಅಲ್ಲಿ ಇಂಥದ್ದೊಂದು ಘಟನೆ ನಡೆಯಿತು ಇದ್ರ ಬಗ್ಗೆ ಚರ್ಚಿಸ್ತಿದ್ವಿ ಒಬ್ಬೊಬ್ಬರು ಒಂದೊಂದು ಹೇಳ್ತಿದ್ರು ನನ್ನ ಜೊತೆ ಇದ್ದ ಜನರು ಮರಣದಂಡನೆಗೆ ವಿರುದ್ಧವಾಗಿದ್ದರು ಅವರಿಗೆ ಮರಣದಂಡನೆಯಲ್ಲಿ ನಂಬಿಕೆ ಇಲ್ಲ ನನಗೂ ಯಾರನ್ನೂ ಇಷ್ಟ ಇಲ್ಲ ಆದರೆ ಕೆಲವೊಂದು ಘಟನೆಗಳು ನಡೆದಾಗ ಅದು ಬರೀ ಅಪರಾಧ ಅಲ್ಲ ಯಾರು ಬಹಳ ಆನಂದ ತಗೊಂಡಿದ್ದಾರೆ ನರಳಿಸಿ ಎದೆಗುಂದಿಸಿ ಒಬ್ಬ ಮನುಷ್ಯನನ್ನು ಅತ್ಯಂತ ಕ್ಷುದ್ರವಾಗಿಸಿದ್ದಾರೆ ಅವರು ಅದನ್ನು ಬರೀ ಮಾಡಲಿಲ್ಲ ಭಾರಿ ಆನಂದ ತಗೊಂಡು ಮಾಡಿದರು ಈ ಚರ್ಚೆ ನಡೀತಿತ್ತು ಮತ್ತು ಅದರಲ್ಲಿ ಮರಣದಂಡನೆಗೆ ವಿರುದ್ಧವಾಗಿದ್ದ ಒಬ್ಬ ಆಕ್ಟಿವಿಸ್ಟ್ ಇದ್ದರು ಚರ್ಚೆ ಕಾವೇರ್ತಿತ್ತು ನಾನು ಕೇಳಿದೆ ಒಂದು ವೇಳೆ ಯಾಕಂದರೆ ಅವರಿಗೆ ಹದಿನಾಲ್ಕು ವಯಸ್ಸಿನ ಒಬ್ಬ ಮಗಳಿದ್ಲು ನಾವು ಚರ್ಚಿಸ್ತಿದ್ದ ಘಟನೆ ಕೂಡ ಆ ವಯಸ್ಸಿನ ಹುಡುಗಿದ್ದೆ ಒಂದು ವೇಳೆ ಇಂಥದ್ದು ನಿಮ್ಮ ಮಗಳ ಜೊತೆ ಆದರೆ ಆಗಲೂ ಇಷ್ಟೇ ಬಲವಾಗಿ ಹೀಗೆ ವಾದ ಮಾಡ್ತಿದ್ರ ಆಗೇನು ಮಾಡ್ತಿದ್ರಿ ಆಗ ಅವರು ಒಮ್ಮೆಗೆ ಮೌನವಾದರು ಮತ್ತಂದರು ನಾನು ನನ್ನದೇ ಕೈಯಿಂದ ಅವನ ಗುಡ್ಡೆಗಳನ್ನು ಕೀಳ್ತೀನಿ ಅವನ ಜನನಾಂಗವನ್ನು ಕತ್ತರಿಸ್ತೀನಿ ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಮತ್ತು ಅವನು ಸಾಯೋದಕ್ಕೆ ಕನಿಷ್ಠ ಮೂರು ದಿನ ತಗೊಳ್ಬೇಕು ನಾನಂದೇ ನೋಡಿ ಜನರಲ್ಲಿ ಆ ಥರದ ಭಾವನೆಗಳಿವೆ ಈಗ ಪೊಲೀಸರು ಕೊಂದಿದ್ದ ಬಗ್ಗೆ ಇಫ್ ಯು ಗೋ ದಿಸ್ ವೇ ಯು ವಿಲ್ ನಾಟ್ ಹ್ಯಾವ್ ಎ ಸಿವಿಲೈಸ್ ನೇಷನ್ ಲೆಫ್ಟ್ ನೀವು ಈ ದಾರಿಯಲ್ಲಿ ಹೋದರೆ ನಾಗರಿಕ ಸಮಾಜ ಉಳಿಯಲ್ಲ ಪೊಲೀಸರು ಮತ್ತು ನ್ಯಾಯಾಂಗ ಕುಟುಂಬದವರ ಅಥವಾ ಜನರ ಭಾವನೆಗಳ ಅನುಸಾರ ಕ್ರಮ ತಗೊಳ್ಳೋಕೆ ಶುರು ಮಾಡಿದರೆ ಮತ್ತು ಕಾನೂನು ಅನ್ನೋದೇ ಇರಲ್ಲ ನಾಗರಿಕ ಸಮಾಜವನ್ನು ಕಟ್ಟೋ ಪ್ರಕ್ರಿಯೆಯಲ್ಲಿ ಕಾನೂನು ಅನ್ನೋದು ಯಾವಾಗಲೂ ನ್ಯಾಯ ಅಲ್ಲ ಕಾನೂನು ಅಂದರೆ ನ್ಯಾಯ ಅಲ್ಲ ಆಗಬಹುದಾದ ಹಲವು ವಿಷಯಗಳನ್ನು ಕಾನೂನು ತಡೆಯುತ್ತೆ ಅಷ್ಟೆ ಈಗ ಅರ್ಥ ಮಾಡಿಕೊಳ್ಳಿ ಕಾನೂನು ಹೇಗಿದೆ ಅಂದರೆ ನಿಮ್ಮ ಹತ್ರ ಒಂದು ವಾಹನ ಒಂದು ಮೋಟರ್ ಸೈಕಲ್ ಇದೆ ಅಂದ್ಕೊಳ್ಳಿ ಇವನು ಬಂದು ಅದನ್ನು ಕದ್ಕೊಂಡು ಹೋಗ್ತಾನೆ ಅವನ ಮನೆಯಲ್ಲಿ ಬಚ್ಚಿಡ್ತಾನೆ ನೀವು ಐದು ಜನರನ್ನು ಒಟ್ಟು ಸೇರಿಸಿ ಅಲ್ಲಿ ಹೋಗಿ ಅವನನ್ನು ಚೆಚ್ಚಿ ನಿಮ್ಮ ಮೋಟರ್ ಸೈಕಲ್ ತೊಗೊಂಡು ಬರ್ತೀರಾ ಈಗ ನೀವು ಜೈಲಿಗೆ ಹೋಗ್ತೀರಾ ಇದೇ ಕಾನೂನು ಯಾಕಂದರೆ ನೀವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಇದು ಅನ್ಯಾಯ ಅನಿಸುತ್ತೆ ಆದರೆ ನಾವು ಕಾನೂನನ್ನು ತೊರೆದ್ರೆ ನಗರ ಕಾಡಾಗುತ್ತೆ ಅಷ್ಟೇ ಪೊಲೀಸ್ನವ್ರು ಶೂಟ್ ಮಾಡಲಿ ಅಥವಾ ಜನರು ಕೊಲ್ಲಲಿ ಅದರಲ್ಲೇನು ದೊಡ್ಡ ವ್ಯತ್ಯಾಸ ನಿಜವಾಗಿ ಜನರು ಪೊಲೀಸ್ ಸ್ಟೇಷನ್ ಮುಂದೆ ನಿಂತು ಕೂಗಾಡಿದ್ದಾರೆ ಅವರನ್ನು ನಮಗೆ ಕೊಡಿ ನಾವು ನೋಡ್ಕೊಳ್ತೀವಿ ಅಂತ ಜನರು ಕೊಲ್ತಿದ್ರು ಪಾರ್ಲಿಮೆಂಟ್ನಲ್ಲೇ ಹೇಳ್ತಿದ್ದಾರೆ ಜನ ಕೊಲ್ಲಲಿ ಅಂತ ಪಾರ್ಲಿಮೆಂಟ್ನಲ್ಲಿ ಇದು ಅವರು ಮಾಡಿರೋ ಘೋರ ಕೃತ್ಯ ನೋಡಿ ಬರ್ತಿರೋ ಭಾವನೆಗಳು ಅದು ಖಂಡಿತ ಘೋರ ಕೃತ್ಯ ನಮಗೆ ಅವರ ಮೇಲೆ ದಯ ಇದೆ ಅಂತಲ್ಲ ಆದರೆ ನೀವು ಕಾನೂನನ್ನು ತೊರೆದ್ರೆ ಇಂಥದ್ದೆಲ್ಲ ಶುರು ಮಾಡಿದರೆ ನಿಮ್ಗೆ ಹೇಗೆ ಗೊತ್ತು ನಿಮ್ಗೆ ಹೇಗೆ ಗೊತ್ತು ಇದು ಜನರಿಗೆ ಇಷ್ಟ ಆಗೋಲ್ಲ ತೊಂದರೆಗೆ ಸಿಕ್ಕೊಳ್ತೀನಿ ಆದರೆ ಹೇಳ್ತೀನಿ ನಿಮಗೆ ಹೇಗೆ ಗೊತ್ತು ಈಗ ನಾನು ಪೊಲೀಸ್ ಅಂದ್ಕೊಳ್ಳಿ ಊರಿನವರಿಂದ ಭಾರಿ ಒತ್ತಡ ಬರ್ತಿದೆ ಹೀಗಾಯಿತು ಅಂತ ನಾನೇನು ಮಾಡ್ತೀನಿ ಯಾರೋ ನಾಲ್ಕು ಜನರನ್ನು ತೊಗೊಂಡು ಬಂದು ಇವರೇ ಅದು ಅಂದುಬಿಡ್ತೀನಿ ನಾನು ಎರಡು ದಿನಕ್ಕಾದರೆ ಈ ನಾಲ್ಕು ಜನ ಮಾತಾಡ್ತಾರೆ ಹಾಗಾಗಿ ಶೂಟ್ ಮಾಡಿಬಿಡೋದೇ ಒಳ್ಳೆಯದು ಅಥವಾ ಜೈಲಿನಲ್ಲಿ ನೇಣು ಹಾಕಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂದುಬಿಡೋದು ಅಷ್ಟೇ ಕೇಸ್ ಕ್ಲೋಸ್ ನನ್ನ ಕೆಲಸ ಮುಗೀತು ನನಗೆ ಮೆಡಲ್ ಸಿಗುತ್ತೆ ಇಂಥದ್ರಲ್ಲಿ ಹಲವಾರು ತೂತುಗಳಿವೆ ಅಂತಿದ್ದೀನಷ್ಟೆ ಒಮ್ಮೆ ನೀವು ಆ ವಲಯಕ್ಕೆ ಹೋದರೆ ಆಮೇಲೆ ನಿಯಂತ್ರಣ ಇಲ್ಲ ಈಗ ದೇಶದ ಭಾವನೆ ಹೇಗಿದೆ ಅಂದರೆ ಈ ನಾಲ್ವರೆಗೆ ಸರಿಯಾದ್ದು ಆಯಿತು ಅಂತಿದೆ ನಾನು ಅದರ ವಿವರಗಳಿಗೆ ಹೋಗಲ್ಲ ಅದು ಏನೂ ಆಗಿರಬಹುದು ಆದರೆ ಅದೇ ಸಮಯದಲ್ಲಿ ರಾತ್ರಿಯ ರಾತ್ರಿಯ ಕತ್ತಲಿನಲ್ಲಿ ಈ ನಾಲ್ಕು ಜನ ತಪ್ಪಿಸಿಕೊಂಡಿದ್ರೆ ದೇಶ ಏನು ಹೇಳ್ತಿತ್ತು ಆಗ ನಾವೆಲ್ಲರೂ ಈ ಪೊಲೀಸರು ಅಸಮರ್ಥರು ಅಪ್ರಯೋಜಕರು ಬಹುಶಃ ಇವರೂ ಇದರಲ್ಲಿ ಸೇರಿಕೊಂಡಿದ್ದಾರೆ ಈ ಪೊಲೀಸು ಬಲಾತ್ಕಾರ ಮಾಡಿರಬಹುದು ಎಲ್ಲ ಥರದ ಮಾತು ಬರುತ್ತೆ ಮಾಧ್ಯಮಗಳಿಗೆ ಲಂಗು ಲಗಾಮಿರಲ್ಲ ಇದರಲ್ಲಿ ಹಲವು ವಿಷಯಗಳಿವೆ ಬಹಳ ಸೂಕ್ಷ್ಮವಾದ ವಿಷಯ ಆದರೆ ನಾವು ಇಂಥದ್ದೆಡೆಗೆ ಹೋದರೆ ಶೀಘ್ರ ನ್ಯಾಯ ಬೇಕು ಅಂತ ಅಪರಾಧ ಆದ ಮುಂದಿನ ದಿನ ಅವರನ್ನು ಶೂಟ್ ಮಾಡಿದರೆ ನೀವು ಕಟ್ಟೆ ಪಂಚಾಯಿತಿ ವಾಪಸ್ ತಂದರೆ ಇದೊಂದು ಹಿನ್ನಡೆ ಜಗತ್ತನ್ನು ನಾಗರಿಕವಾಗಿಸೋ ನಮ್ಮ ಪ್ರಯತ್ನದಲ್ಲಿ ಜಗತ್ತು ನಾಗರಿಕವಾಗಿದೆ ಅಂದ್ಕೋಬೇಡಿ ಸರಿನಾ ಪ್ರತಿ ಪೀಳಿಗೆಯಲ್ಲೂ ಅವರನ್ನು ಪ್ರಜ್ಞಾಪೂರ್ವಕವಾಗಿ ನಾಗರಿಕತೆ ಕಡೆಗೆ ಕೊಂಡೊಯ್ಯಬೇಕು ನಿರಂತರವಾಗಿ ಇಲ್ಲಾಂದರೆ ಭಾವನೆಗಳಿಂದ ಹಿಂದಕ್ಕೆ ಹೋಗ್ತಾರೆ ನನಗೆ ಅಮೂಲ್ಯವಾದ್ದೇನೋ ಕಳೆದುಹೋದಾಗ ಕಾನೂನು ಬಿಡೋಣ ಅಂತೀನಿ ನನಗಷ್ಟು ನೋವಾಗಿರುತ್ತೆ ಆದ್ದರಿಂದ ಇದು ದುರದೃಷ್ಟಕರವಾದ ವಾಸ್ತವತೆ ಇದು ನಾವು ನೀವು ಯಾವುದು ಸರಿ ತಪ್ಪು ಅಂತ ಪರವಹಿಸೋ ಬಗ್ಗೆ ಅಲ್ಲ ಇದು ದುರದೃಷ್ಟಕರವಾದ ವಾಸ್ತವತೆ ಆದರೆ ಇದು ತೀರ ನಿಧಾನವಾಗಿರೋ ಕಾನೂನು ಪ್ರಕ್ರಿಯೆಯ ಒಂದು ಪರಿಣಾಮ ಎಲ್ರಿಗೂ ಗೊತ್ತು ಕೋರ್ಟಿಗೆ ಹೋದರೆ ಹತ್ತು ವರ್ಷ ತಗೊಳ್ಳುತ್ತೆ ಅಂತ ನನ್ನ ಮಗಳ ಬಲಾತ್ಕಾರವಾದರೆ ಹತ್ತು ವರ್ಷ ಕಾಯೋದಕ್ಕೆ ಬಯಸ್ತೀನ ಖಂಡಿತ ಇಲ್ಲ ಈಗ ಇನ್ನೊಂದು ಭಯಾನಕ ರೇಪ್ ಮತ್ತು ಕೊಲೆ ಕೇಸಿನ ಹುಡುಗಿಯ ಹೆತ್ತವರು ದೆಹಲಿಯ ನಿರ್ಭಯ ಹೆತ್ತವರು ಇದಾಗಿದ್ದು ಒಳ್ಳೆಯದು ಅಂತಿದ್ದಾರೆ ನನ್ನ ಮಗಳಿಗೆ ಹಾಗೆ ಮಾಡಿದವರಿಗೂ ಇದೇ ಆಗಬೇಕು ಅಂತಿದ್ದಾರೆ ಯಾಕೆ ಏಳು ವರ್ಷ ಆದರೂ ಅವರನ್ನು ಗಲ್ಲಿಗೇರಿಸಿಲ್ಲ ಮರಣದಂಡನೆ ಕೊಟ್ಟಾಗಿದೆ ಆದರೆ ಅಪೀಲ್ ಮೇಲೆ ಅಪೀಲ್ ಮೇಲ್ ಮೇಲಿನ ಕೋರ್ಟಿಗೆ ಹೋಗ್ತಾರೆ ಅವನು ಇಡೀ ಜೀವನ ಜೈಲಲ್ಲಿ ಕಳೀತಾನೆ ಮತ್ತು ನಾವು ಅವನಿಗಾಗಿ ತೆರಿಗೆ ಕಟ್ತಿದ್ದೀವಿ ಹೌದು ನೋಡಿ ಆನಂದ ಮಹೀಂದ್ರರಂತಹ ಸಂತುಲಿತ ಮತ್ತು ಸಂಯಮ ಇರೋ ವ್ಯಕ್ತಿ ನೇಣು ಹಾಕೋದಕ್ಕೆ ನಾನು ಮುಂದೆ ಬರ್ತೀನಿ ಅಂದರು ಯಾಕಂದರೆ ನೇಣು ಹಾಕೋರಿಲ್ಲ ಅಂತಿದ್ದಾರೆ ಎಲ್ಲರೂ ಮರಣದಂಡನೆ ಬೇಡ ಅಂದರು ನೇಣು ಹಾಕೋರನ್ನು ಕೆಲಸದಿಂದ ತೆಗೆದಿದ್ದಾರೆ ನೇಣು ಹಾಕೋರಿಲ್ಲ ಮರಣದಂಡನೆ ಕೊಟ್ಟರು ಹಗ್ಗವನ್ನು ಎಳೆಯೋರು ಯಾರಿಲ್ಲ ಆನಂದ ಮಹೀಂದ್ರರಂತಹ ಸಂತುಲಿತ ಮತ್ತು ನುರಿತ ಬಿಸ್ನೆಸ್ಮನ್ ನಾನು ಮುಂದೆ ಬರ್ತೀನಿ ಅಂದಾಗ ನೀವು ಅರ್ಥ ಮಾಡ್ಕೋಬೇಕು ನ್ಯಾಯ ಸಿಕ್ಕಾಪಟ್ಟೆ ನಿಧಾನವಾಗಿದೆ ಬಹಳ ನಿಧಾನ ಅಮಾನವೀಯ ಅನ್ನೋಷ್ಟು ಇದರ ಬಗ್ಗೆ ಏನೂ ಮಾಡದಿದ್ರೆ ಇದೇ ಮುಂದುವರಿಯುತ್ತೆ ಈಗ ಅದಕ್ಕೆ ವೇಗ ಸಿಕ್ಕಿದೆ ದೇಶದ ಭಾವನೆ ಪೊಲೀಸ್ ಜೊತೆಗಿದೆ ಅದು ಒಳ್ಳೆಯದಲ್ಲ ಲಾಂಗ್ ಟರ್ಮ್ ದಿಸ್ ನಾಟ್ ಗುಡ್ ಥಿಂಗ್ ಫಾರ್ ದ ಕಂಟ್ರಿ ದೀರ್ಘಾವಧಿಯಲ್ಲಿ ಇದು ದೇಶಕ್ಕೆ ಒಳ್ಳೆಯದಲ್ಲ